ಪುನೀತಾ ಪರ್ವ ಹಬ್ಬಕ್ಕೆ ಅಭಿಮಾನಿಗಳ ದಂಡು. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಿವಾಸದಿಂದ ರಾಜ್ ಕುಟುಂಬಸ್ಥರು ಕೂಡ ತೆರಳುತ್ತಾರೆ. ಈಗಾಗಲೇ ತೆಲುಗು ನಟ ಖೀಲ್ಮತ ನಟ ಸೂರ್ಯ ಈಗಾಗಲೇ ಬಂದು ತಲುಪಿದ್ದಾರೆ. ಪುನೀತಾ ಪರ್ವ ಹಬ್ಬಕ್ಕೆ ಅಭಿಮಾನಿಗಳ ದಂಡು ಸಾವಿರ ಸಾವಿರ ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾ ಇದೆ. ನೋಡ್ತಾ ಇದ್ರೆ ಆ ದೃಶ್ಯಾವಳಿಗಳನ್ನು ಕಣ್ಣಾಯಿಸಿದಲ್ಲೆಲ್ಲ ಅಭಿಮಾನಿಗಳ ಚಿತ್ರಣಗಳೇ ಕಾಣಿಸ್ಕೊಳ್ತಾ ಇರೋದು. ಆಚೆ ಇನ್ನೂ ಆಚೆ ಇದ್ದಾರೆ, ಒಳಗಡೆಗೆ ಹೋಗಬೇಕಾಗಿದೆ. ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ. ಸಂಜೆ ಆರೂವರೆ ಕಾರ್ಯಕ್ರಮ, ಈಗಷ್ಟೇ ಹೋಗಿ ತಲುಪ್ತಾ ಇದ್ದಾರೆ. ಹೊರಗಡೆಗೆ ಹೆವಿ ಟ್ರಾಫಿಕ್ ಇರುತ್ತೆ, ಅದನ್ನು ಡೈವರ್ಟ್ ಮಾಡುವಂಥ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ. ಅಷ್ಟೇ ಬಂದೋಬಸ್ತ್ ಮಾಡಬೇಕು. VIP ದೊಡ್ಡ ಮಟ್ಟದಲ್ಲಿದ್ದಾರೆ, ಅವ್ರಿಗೊಂದು ವ್ಯವಸ್ಥೆ ಇದೆ. ಅಭಿಮಾನಿಗಳ ಸಂಖ್ಯೆ 35,000-40,000. ಬ್ಯಾಲೆನ್ಸ್ ಗ್ರೌಂಡ್ ಹೋಗ್ತಾ ಇದ್ದೀನಿ, ಅಲ್ಲಿ ಪುನೀತ್ ಅವರು ಫಂಕ್ಷನ್. ಈಗ ಕೊನೆಯದು, ಈಗ ಏನು ಹೇಳ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ ಪುನೀತ್ ಬಗ್ಗೆ, ಲಾಸ್ಟ್ ಫಿಲಮ್ ಕೊನೆಯದು, ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಪುನೀತ್ ಅವ್ರ ನೆನಪು? 1 year ಇಷ್ಟು ಬೇಗ ಹೋಗ್ಬಿಟ್ಟಿದೆ. ಇವತ್ತು ಕೂಡ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಪುನೀತ್, ಫೀಲ್ ರಿಯಲಿ ಸ್ಯಾಡ್. ಬಟ್ ಅಫ್ಕೋರ್ಸ್ ಲೈಫ್ ಗೋಸ್ ಆನ್, ಬಟ್ ಹಿ ವಿಲ್ ಆಲ್ವೇಸ್ ಬಿ ರಿಮೆಂಬರ್ಡ್ ಅಂತ ಹೇಳಿದೆ ಆವಾಗಲೇ. ಒಳ್ಳೆ ಹೇಳ್ತಾ ಇದ್ದೀನಿ, ಪುನೀತ್ ಆಲ್ವೇಸ್ ವಿಲ್ ಲಿವ್ ಇನ್ ದ ಹಾರ್ಟ್ಸ್ ಆಫ್ ಕರ್ನಾಟಕ ಪೀಪಲ್, ಇನ್ ಹಾರ್ಟ್ಸ್ ಆಫ್ ಆಲ್ ದ ಮಿಲಿಯನ್ಸ್ ಆಫ್ ಫಿಲಮ್ ಗೋವರ್ಸ್, ಫಿಲಮ್ ಫ್ಯಾನ್ಸ್. ಅಂಡ್ ಈ ಹಸ್ ಬೀನ್ ದಿ ಹಾರ್ಟ್ ಥ್ರಾಬ್ ಆಫ್ ಎವ್ರಿಬಡಿ. ಅದಕ್ಕೋಸ್ಕರ ಇಲ್ಲಿ ಬಂದು ತುಂಬ ಸಂತೋಷ ಆಯಿತು. ಇದರಲ್ಲಿ ಬರುವಾಗ ಈ ಫಂಕ್ಷನ್ಗೆ ಬಂದು ಕಲ್ತ್ಕೊಂಡು ತುಂಬ ಚೆನ್ನಾಗಿ. ಒನ್ಸ್ ಅಗೇನ್ ಐ ಲೈಕ್ ಟು ಸೇ ದಟ್ ಪುನೀತ್ ವಿಲ್ ಆಲ್ವೇಸ್ ಬಿ ರಿಮೆಂಬರ್ಡ್ ಬೈ ಆಲ್ ಆಫ್ ಅಸ್, ಸಚ್ ಎ ವಂಡರ್ಫುಲ್ ಪರ್ಸನ್. ವಿ ಲಿವ್ ಫಾರ್ ಎವರ್ ಇನ್ ಎವ್ರಿಬಡಿಸ್ ಹಾರ್ಟ್, ಸ್ಪೆಷಲಿ ಇನ್ ಮೈ ಹಾರ್ಟ್. ಓಕೆ, ಶರತ್ ಕುಮಾರ್ ಅವರು ಮಾತನಾಡ್ತಾ ಇದ್ರು. ರಾಜ್ಕುಮಾರ್ ಸಿನಿಮಾದಲ್ಲಿ ಅವರು ತಂದೆಯ ಪಾತ್ರದಲ್ಲಿ ಇದ್ದಿದ್ದನ್ನು ನೀವು ನೋಡಿರ್ತೀರಾ. ಈಗಷ್ಟೇ ಅವ್ರು ಮಾತನಾಡ್ತಾ ಇದ್ರು, ಯಾವಾಗಿದ್ರೂ ಕೂಡ ನೀವು ನನ್ನ ಹೃದಯದಲ್ಲೇ ಇರ್ತೀರಾ, ಅಭಿಮಾನಿಗಳ ಹೃದಯದಲ್ಲಿರ್ತೀರಾ ಅನ್ನುವಂಥ ಮಾತನ್ನು ಅವರು ಆಡಿದ್ದಾರೆ. ನೋವು ಇರುತ್ತೆ, ಅವರು ಇಲ್ಲ ಅನ್ನುವಂಥ ನೋವು ಇದ್ದೇ ಇರುತ್ತೆ. ರಾಜ್ಕುಮಾರ್ ಗಾರಿ ಮೆಮೋರಿಯಲ್ ಸೆರೆಮನಿಗೆ ವಚ್ಚಾಮು. ರೆಸ್ಪೆಕ್ಟ್ ಆಲ್ ದ ಕರ್ನಾಟಕ ಪೀಪಲ್, ಕನ್ನಡಿಗರ್ಸ್ ಆ್ಯಂಡ್ ದ ಪುನೀತ್ ರಾಜ್ಕುಮಾರ್ ಫ್ಯಾಮಿಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಇಲ್ಲೆಲ್ಲ ಒಂದೊಂದೇ ಅಭಿಮಾನಿಗಳೆಲ್ಲ ಒಂದು ಕಡೆಗೆ ನಿಮಗೆ ಚಿತ್ರವನ್ನು ತೋರಿಸ್ತಾ ಇದ್ದೀವಿ, ಇನ್ನೊಂದು ಕಡೆಗೆ VIPಗಳು ಯಾರೆಲ್ಲ ಬರ್ತಾ ಇದ್ದಾರೆ, ಸಿನಿ ಗಣ್ಯರೆಲ್ಲ ಅವರೆಲ್ಲ ಆಗಮಿಸ್ತಾ ಇದ್ರು, ಅವರೆಲ್ಲ ಮಾತನಾಡ್ತಾ ಇದ್ದಿದ್ದನ್ನು ಕೂಡ ತೋರಿಸ್ತಾ ಇದ್ವಿ ನಿಮಗೆ. ಅವರೆಲ್ಲ ಏನು ಹೇಳ್ತಾರೆ ಅನ್ನೋದನ್ನು ಕಾಯ್ತಾ ಇದ್ದಾರೆ. ಹೇಳುವಂಥದ್ದು ಏನು, ನೆನಪು ಮಾಡಿಕೊಳ್ತಾರೆ, ಅವ್ರ ಜೊತೆಗಿರುವಂಥ ಒಡನಾಟವನ್ನು ನೆನಪು ಮಾಡಿಕೊಳ್ತಾರೆ. ಪುನೀತ್ ಆಗಲೇ ಒಂದು ಪುಟ್ಟ ಮಗು ಹೇಳ್ತಾ ಇದ್ದಿದ್ದು, ನಂಗೆ ಅವ್ರ ನಗು ಅಂದರೆ ಭಾಳ ಇಷ್ಟ ಅಂತೇಳಿ. ಯಾರಿಗಿಷ್ಟ ಇಲ್ಲ ರೀ, ನಗುವಿಗೆ ಮತ್ತೊಂದು ಹೆಸರೇ ಪುನೀತ್ ಅಂತ ಹೇಳ್ಬೋದು. ಅದರ ಅರ್ಥ ಹಾಗಿದ್ದಿದ್ದು ಆ ನಗು. ಆ ನಗುವನ್ನು ನೋಡ್ತಾ ಇದ್ರೇ ಒಂಥರ ಕೋಪ ಬಂದ್ಬಿಡುತ್ತೆ ಯಾರ್ದೋ ಮೇಲೆ, ಯಾಕೆ ಅವ್ರನ್ನ ಇಷ್ಟು ಬೇಗ ಕಿತ್ಕೊಂಡ್ಬಿಟ್ರಿ ಅಂತ ಹೇಳಿ ಭೂಮಿ ಮೇಲಿಂದ. ಭಾಳ ಸ್ಯಾಡ್ ಪಾರ್ಟ್ ಅದು ಒಂದು ಕಡೆಗೆ. ಸೊ ಈಗ ಸದ್ಯಕ್ಕೆ ಅವರಂತೂ ಇಲ್ಲ, ಅವರು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಈಗ ಗಂಧದ ಗುಡಿಯ ಈ ಪ್ರೀರಿಲೀಸ್ ಇವೆಂಟ್ ಕಾರ್ಯಕ್ರಮ ನಡೀತಾ ಇದೆ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇರುವಂಥ ಈ ಘಟನೆ ಏನಿದೆ, ಇದಕ್ಕೆ ಅನೇಕ ಸಿನಿ ಗಣ್ಯರೆಲ್ಲ ಆಗಮಿಸ್ತಾ ಇದ್ದಾರೆ, ಬೇರೆ ಬೇರೆ ದಿಗ್ಗಜರೆಲ್ಲ ಆಗಮಿಸ್ತಾ ಇದ್ದಾರೆ. ಅಲ್ಲಿ ಡಾನ್ಸ್ ಇದೆ ವೇದಿಕೆಯ ಮೇಲೆ, ಶಿವರಾಜ್ಕುಮಾರ್ ಅವರು ಕೂಡ ಡಾನ್ಸ್ ಮಾಡ್ತಾರೆ, ಇನ್ನೊಂದು ಕಡೆಗೆ ರಾಘಣ್ಣ ಅವರೊಂದು ಹಾಡಾಡ್ತಾರೆ ಅಂತ ಹೇಳಿದ್ದಾರೆ. ಅನೇಕರು ಅಲ್ಲಿ ಅದೇ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಗೊತ್ತಿಲ್ಲ ಏನೇನು ಸರ್ಪ್ರೈಸ್ ಆಗಿರುವಂಥ ಎಲಿಮೆಂಟ್ಸ್ಗಳಿದ್ದಾವೆ ಅಂತ ಹೇಳಿ. ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಇದ್ದಾರೆ, ವೇದಿಕೆಯೂ ಅಷ್ಟೇ ದೊಡ್ಡದಾಗಿದೆ. ಬಟ್ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದರೆ ಒಂದೇ, ಮಳೆ ಬಾರದೇ ಇರಲಿ ಅಂತ ಅಷ್ಟೇ. ಅದೊಂದೇ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇರೋದು ಈಗ ಸದ್ಯಕ್ಕೆ. ಬಟ್ ವೇದಿಕೆ ಮಾತ್ರ ಅದ್ಭುತವಾಗಿದೆ, ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ, ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಅಲ್ಲಿ ಕೆಪಾಸಿಟಿ ಇರೋದೇ ಚೇರ್ಗಳದು 35,000-40,000. ದ ಫಸ್ಟ್ ಟೈಮ್ ಪ್ರೀರಿಲೀಸ್ ಇವೆಂಟ್ ನಡೀತಾ ಇರೋದು. 6:30 ಕಾರ್ಯಕ್ರಮ ನಡೆಯುತ್ತೆ. ಈಗಷ್ಟೇ ಎಲ್ಲರೂ ಕೂಡ ಅವರವರ ನಿವಾಸಗಳಿಂದ VIPಗಳೆಲ್ಲ ತೆರಳಿದ್ದಾರೆ.